एंड शिंदे बण्णद एल्ला शासकरिगू भद्रते नीडि एक्साक्टली कोर्ट मोदलिगे नीरज किशन कौल 15 जन रेबल शासकर यारिद्दारे अवर परवागि सुप्रीम कोर्ट नल्लि वाद मंडने माडुवाग सुप्रीम कोर्ट केळिदंत एकैक प्रश्ने एंड मोदल प्रश्ने नीवु याके डैरेक्ट आगि सुप्रीम कोर्ट गे बंदिद्दीरा याके नीवु हाईकोर्ट गे होगिल्ल अंदाग अवरु नम्म शासकरिगे भद्रते इल्ल अवर मनेगळ मेले अवर मेले जीव बेदरिके इदे हीगागि नावु डैरेक्ट आगि आर्टिकल 32 अडियल्लि नम्म मूलभूत हक्किगे तोंदरे आगिदे च्युति आगिदे अन्नो कारणक्के सुप्रीम कोर्ट गे बंदिद्दीवि अंत हेळ्तारे ಹಾಗಾಗಿನೇ ಕೋರ್ಟ್ ಅದನ್ನ ಅಬ್ಸರ್ವ್ ಮಾಡಿ ಶಿಂದೆ ಬಣದ ಎಲ್ಲಾ ಶಾಸಕರಿಗೂ ಭದ್ರತೆ ನೀಡಿ ಅಂತ ಮಹಾರಾಷ್ಟ್ರದ ಡಿಜಿಪಿ ಗೆ ಸೂಚನೆ ಕೊಟ್ಟಿದೆ सुप्रीम कोर्ट अंगळदल्लि अनर्हते विचार सेरिदंते डेप्युटी स्पीकर अवर बग्गे एनु रेबल टीम एकनाथ शिंदे नेतृत्वदल्लि अर्जियन्न सल्लिसितु आ अर्जियन्न सुप्रीम कोर्ट परिगणिसिदे एंड एकनाथ शिंदे एंड टीम गे जुलै 11ने तारीखिन वरेगे ओंदु बिग रिलीफ सिक्किदे डेप्युटी स्पीकर अवरु एनु नोटिस अन्न कोट्टिद्रु आ नोटिस गे उत्तर कोडोदक्के 24 गंटेगळ काल अंद्रे इवत्तु संजे 5 गंटे वरेगे मात्र टाइम इत्तु ಹೀಗಾಗಿ ತರಾತುರಿಯಲ್ಲಿ ಅವರು ಸುಪ್ರೀಂ ಕೋರ್ಟ್ ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಸಂಜೆ 5 ಗಂಟೆ ಅಲ್ಲ ಜುಲೈ 11ನೇ ತಾರೀಕಿನವರೆಗೂ ಅವರು ಟೈಮ್ ಅನ್ನ ಕೊಟ್ಟಿದ್ದಾರೆ ಮತ್ತು ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಹೇಳಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ನ ಮುಂದೆ ಸಾಲು ಸಾಲು ಲಾಯರ್ ಗಳಿದ್ರು ಹರೀಶ್ ಸಾಳ್ವೆ ಶಿಂದೆ ಅವರ ಪರವಾಗಿ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಹಾಜರಿದ್ರು ನೀರಜ್ ಕಿಶನ್ ಕೌಲ್ ಉಳಿದ 15 ಜನ ರೆಬಲ್ಸ್ ಯಾರಿದ್ದಾರೆ ಅಂದರೆ ಯಾರನ್ನ ಅನರ್ಹಗೊಳಿಸೋದಕ್ಕೆ ಮಹಾರಾಷ್ಟ್ರ ಸರ್ಕಾರ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಡೆಪ್ಯೂಟಿ ಸ್ಪೀಕರ್ ಗೆ ಮನವಿ ಮಾಡಿದ್ರು ಡೆಪ್ಯೂಟಿ ಸ್ಪೀಕರ್ ಯಾವ 16 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಅವರ ಪರವಾಗಿ ಏಕನಾಥ್ ಶಿಂದೆ ಪರವಾಗಿ ಹರೀಶ್ ಸಾಳ್ವೆ ಉಳಿದ 15 ಜನ ರೆಬಲ್ ಶಾಸಕರ ಪರವಾಗಿ ನೀರಜ್ ಕಿಶನ್ ಕೌಲ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಪರವಾಗಿ ಕಪಿಲ್ ಸಿಬಲ್ ಹಾಗೂ ಉದ್ಧವ್ ಠಾಕ್ರೆ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ದೇವದತ್ ಕಾಮತ್ ಮಹಾರಾಷ್ಟ್ರ ಸರ್ಕಾರದ ಪರವಾಗಿ ಹಾಗೂ ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಹಾಜರಿದ್ದರು ಸೋ ಒಟ್ಟಾರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಶಿಂದೆ ಅವರ ಅರ್ಜಿಯನ್ನು ಪುರಸ್ಕರಿಸಲಾಯಿತು ಮತ್ತು ಅನರ್ಹತೆ ವಿಚಾರ ಜುಲೈ 11 ರವರೆಗೂ ಮುಂದಕ್ಕೆ ಹೋಗಿದೆ ಎಲ್ಲಾ ಪಾರ್ಟಿಗಳಿಗೂ ಕೂಡ ನೋಟಿಸ್ ಕೊಡಲಾಗಿದೆ 5 ದಿನಗಳ ಒಳಗಾಗಿ ಉತ್ತರ ಕೊಡೋದಕ್ಕೆ ಹೇಳಲಾಗಿದೆ ಅಂಡ್ ಇದು ಮಹಾರಾಷ್ಟ್ರ ಸರ್ಕಾರದ ದಿಕ್ಕು ದೆಸೆಯನ್ನೇ ಬದಲಾಯಿಸಬಹುದು ಯಾಕೆಂದ್ರೆ ಈ ಅನರ್ಹಗೊಳ್ಳುವ ಭೀತಿಯಲ್ಲಿರುವಂತ ಶಾಸಕರಿಗೆ ತುಂಬಾ ಟೈಮ್ ಸಿಕ್ತು
ಅವರು ಏನ್ ಬೇಕಾದರೂ ಮಾಡಬಹುದು ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳಾಗಬಹುದು ಮತ್ತು ಸರ್ಕಾರದ ವಿಚಾರದಲ್ಲಿ ಮೊದಲಿಗೆ ಸ್ಪೀಕರ್ ಅವರ ಅವಿಶ್ವಾಸವನ್ನ ನಿರ್ಣಯವನ್ನ ಮೊದಲಿಗೆ ಕೈಗೆತ್ತಿಕೊಳ್ಳಲಾಗುತ್ತಾ ಅಥವಾ ಬೇರೆ ಬೇರೆ ಏನು ಸರ್ಕಾರದ ಬಹುಮತದ ವಿಚಾರ ಇದೆ ಅಂಡ್ ಶಿವಸೇನೆ ಯಾರಿಗೆ ಸಿಗಬೇಕು ಅನ್ನುವಂತ ವಿಚಾರ ಇದೆ ಮತ್ತು ಶಾಸಕಾಂಗ ಸಭೆಯ ನಾಯಕನ ಸ್ಥಾನದಿಂದ ತನ್ನನ್ನ ಕೆಳಗಿಳಿಸಿರುವಂತ ವಿಚಾರವನ್ನು ಕೂಡ ಏನು ಪ್ರಶ್ನೆ ಮಾಡಿದ್ದಾರೆ ಆ ವಿಚಾರ ಇದೆ ಸಿಕ್ಕಾಪಟ್ಟೆ ವಿಚಾರಗಳಿವೆ ಇದು ಒಂದು ರೀತಿ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋದ್ರೆ ಗೊಂದಲ ಜಾಸ್ತಿ ಆಗುತ್ತೆ ಸದ್ಯಕ್ಕೆ ತಿಳ್ಕೊಳ್ಬೇಕಾಗಿರೋದಿಷ್ಟೇ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ 16 ಜನ ರೆಬಲ್ ಶಾಸಕರು ಯಾರನ್ನ ಅನರ್ಹಗೊಳಿಸೋದಕ್ಕೆ ಸರ್ಕಾರ ಸ್ಪೀಕರ್ ಅವರಿಗೆ ಹೇಳಿತ್ತೋ ಯಾರಿಗೆ ಡೆಪ್ಯೂಟಿ ಸ್ಪೀಕರ್ ಇಂದ ನೋಟಿಸ್ ಹೋಗಿತ್ತೋ ಸಂಜೆ 5 ಗಂಟೆಯವರೆಗೆ ಮಾತ್ರ ಟೈಮ್ ಇತ್ತು ಅದು ಎಕ್ಸ್ಟೆಂಡ್ ಆಗಿದೆ ಟಿಲ್ ಜುಲೈ 11th ಅಷ್ಟರ ಮಟ್ಟಿಗೆ ಅನರ್ಹ ಶಾಸಕರು ಯಾರ್ಯಾರು ಅನರ್ಹಗೊಳ್ಳುವಂತ ಭೀತಿಯಲ್ಲಿದ್ದಾರೆ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಷ್ಟೇ ಅಲ್ಲ ಅವರಿಗೆ ಬೇಕಾದಂತ ಭದ್ರತೆಯನ್ನು ಒದಗಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮಹಾರಾಷ್ಟ್ರದ ಡಿಜಿಪಿಗೆ ಕೂಡ ಸೂಚನೆಯನ್ನ ಕೊಟ್ಟಿದೆ ನಾವು ಬಹಳ ನೋಡ್ತಾ ಇದ್ವಿ ಯಾಕೆ ಅಂತಂದ್ರೆ ಬಹಳಷ್ಟು ಶಾಸಕರ ಮನೆ ಮತ್ತು ಕಚೇರಿಗಳ ಮೇಲೆ ಟಾರ್ಗೆಟ್ ಆಗ್ತಾ ಇತ್ತು ಅಂಡ್ ಈಗಾಗಲೇ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ಶಿಂದೆ ಪರ ವಕೀಲರು ಕೂಡ ಆತಂಕ ವ್ಯಕ್ತಪಡಿಸಿದ್ರು ಹೀಗಾಗಿ 16 ಜನ ಶಾಸಕರು ಯಾರ್ಯಾರಿದ್ದಾರೆ ಅವರಿಗೆ ಅಗತ್ಯ ಭದ್ರತೆ ನೀಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ